ಹಾಯ್ ಗಾಯ್ಸ್ ವೆಲ್ಕಮ್ ಟು ಇನ್ನಸ್ಕ್ರಿಯೇಷನ್ ಸವೆನ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾನು ಸ್ವಾಗತ ಸಿಲ್ ಗೌಡ ಗರ್ಲ್ಸ್ ಈ ಒಂದು ವೋದಲ್ಲಿ ನಾನು ಏನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲೆ ನೋಡಿದ್ರಲ್ವ ಈ ರೀತಿ ಒಂದು ತ್ರೀ ಡಿ ಎಫೆಕ್ಟ್ ಸ್ಟೇಟಸ್ ಬಿಡೋಣ ನೀವು ಕೂಡ ನಿಮ್ಮೊಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವೇಡದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಾನು ನಿಮಗೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕು ಮತ್ತು ಶೇ ಎಫ್ ವೆಗ್ ಲಿಂಕ್ ಕೊಟ್ಟಿರ್ತೀನಿ ನೀವು ಫಸ್ಟ್ ಏನು ನೋಡೋಕ್ಕಾಗುತ್ತೆ ಅಂತಂದರೆ ಡಿಸ್ಕ್ರಿಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಬೀಟ್ ಮಾರ್ಕ್ ಲಿಂಕ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾರೆ ನಾನು ಏನು ಮಾಡ್ಕೊತ ಅಂದರೆ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಇರುತ್ತೆ ಟ್ಯಾಪ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮೊಂದು ಹರೈಡ್ ಮೋಷನ್ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಇಲ್ಲಿ ಲಿಂಕ್ ವೆರಿಫೈ ಆಗುತ್ತೆ ವೆರಿಫೈ ಆಗಿದ್ದ ನಂತರ ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ ಇಲ್ಲಿ ನೀವು ನೋಡಕ್ಕಾಗುತ್ತೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒನ್ ಪಾಯಿಂಟ್ ಫೈವ್ ಎಂಬ ಇರುತ್ತೆ ಈ ಒಂದು ಪ್ರಾಜೆಕ್ಟು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪ್ರಾಜೆಕ್ಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ್ದ ನಂತರ ಆಟೋ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಸ್ಟಾರ್ಟಿಂಗ್ ಟೂ ಲೈನ್ಸ್ ಡೈಲಾಗ್ಸ್ ಆಗಿರುತ್ತೆ ನಂತರ ಪ್ರೀಸೆಟ್ಸ್ಗಳು ಇರುತ್ತೆ ನಾವು ನೆಕ್ಸ್ಟ್ ಬೇರೆ ಬೇರೆ ಪ್ರೀಸೆಟ್ಸ್ಗಳನ್ನ ಸೆಂಟ್ರಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡುತ್ತೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀನಿ ನಂತರ ನೆಕ್ಸ್ಟ್ ಪ್ರಿಸೆಟ್ ಇರುತ್ತೆ ನಂತರ ಸ್ಪೇಸ್ ಇರುತ್ತೆ ನಂತರ ಅದೇ ರೀತಿ ಪ್ರಿಸೆಟ್ ಇರುತ್ತೆ ನಂತರ ಸ್ಪೇಸ್ ಇರುತ್ತೆ ಒಂದು ಸ್ಪೇಸ್ ಇರೋ ಜಾಗಕ್ಕೂ ಕೂಡ ಬೇರೆ ಒಂದು ಪ್ಲಿಸರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದು ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ನಂತರ ಅಲ್ಲಿ ನೀವು ಏನಕ್ಕಾಗತ್ತೆ ನಿಮ್ಮ ಹತ್ತಿರ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಸ್ಟಾಟಿಂಗಿಗೆ ಮೂವ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮಗೆ ಫ್ರೇಮ್ ಇರುತ್ತಲ್ಲ ಈ ಒಂದು ಫ್ರೇಮ್ ಬಂದು ಸೈಜ್ ಬಂದು ಏನಿರುತ್ತೆ ಅಂದರೆ ನೈನ್ ಇಷ್ಟು ಸಿಕ್ಸ್ಟೀನ್ ಇರುತ್ತೆ ನಿಮ್ಮ ಹತ್ರ ಎಲ್ಲ ಪಿಕ್ಚರ್ಸು ನೈನ್ ಇಷ್ಟು ಸಿಕ್ಸ್ಟೀನ್ ಇದೆ ಅಂತಂದರೆ ಅದನ್ನ ಆ್ಯಡ್ ಮಾಡ್ಕೊಬೋದು ನಿಮ್ಮ ಹತ್ರ ಪಿಕ್ಚರ್ಸ್ಗಳು ನೈನ್ ಇಷ್ಟು ಸಿಕ್ಸ್ಟೀನ್ ಇಲ್ಲ ಅಥವಾ ಸೈಜಲ್ಲಿ ಇದೆ ಅಥವಾ ಸಿಕ್ಸ್ಟೀನ್ ಟು ನೈನ್ ರೇಷೋದಲ್ಲಿದೆ ಇದೆ ಅಂತಂದರೆ ನೀವು ನೋಡಕ್ಕಾಗುತ್ತೆ ನೈನ್ ಇಷ್ಟು ಸಿಕ್ಸ್ಟೀನ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ ಪಿಕ್ಸರ್ ಅಪ್ಲಿಕೇಶನ್ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಫೋಟೋ ಅಂತ ಇರುತ್ತೆ ಎಡಿಟ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂದ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗಿದ ನಂತರ ಅಲ್ಲಿ ಎಡಿಟ್ ಮಾಡೋದಕ್ಕೆ ಯಾವ ಫೋಟೋಸ್ ಗಳನ್ನ ಆಡ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೆ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆ ಒಂದು ಫೋಟೋಸ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆ ಫೋಟೋಸ್ ಬೇರೆ ಬೇರೆ ರೇಷೋದಲ್ಲಿ ಇದೆ ಅಂದ್ರೆ ಇಲ್ಲಿ ಟೂಲ್ಸ್ ಆಪ್ಷನ್ ಇರುತ್ತೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕ್ರಾಪ್ ಆಪ್ಷನ್ ಇರುತ್ತೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಸ್ವಲ್ಪ ಸ್ವೈಪ್ ಮಾಡ್ಕೊಂಡ್ರೆ ಅಂದ್ರೆ ಸ್ಟೋರಿ ಇರುತ್ತೆ ಸ್ಟೋರಿ ಬಂದ ಸಿಕ್ಸ್ಟೀನ್ ರೇಷ್ಯೋ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ ಸೆಂಟ್ರಿಗೆ ಅಲೈನ್ ಮಾಡ್ಕೊಂಬೇಕಾಗುತ್ತೆ ಅಲೈನ್ ಮಾಡ್ಕೊಂಡು ನಂತರ ಆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅದೇ ರೀತಿ ಸೇವ್ ಮಾಡಬಾರ್ದು ರಿಸರ್ಜ್ ಅಂತ ಇರುತ್ತೆ ರಿಸರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಅಥವಾ ಟೂ ತೌಸಂಡ್ ಟ್ರೀನ್ ಫಾರ್ಟಿ ಏಟ್ ಸೆಟ್ ಮಾಡ್ಕೊಬೇಕಾಗತ್ತೆ ರಿಸರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಎಚ್ ಡಿ ಕ್ವಾಲಿಟಿಯಲ್ಲಿ ಸೇವ್ ಆಗುತ್ತೆ ಟಾಪಲ್ಲಿ ಡೌನ್ಲೋಡ್ ಸಿಂಬಲ್ ಇರುತ್ತಲ್ಲ ಅದೇ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ಏನಾಗುತ್ತೆ ಅಂತಂದರೆ ಈ ಒಂದು ಪಿಕ್ಚರ್ ನೈನ್ ಇಷ್ಟು ಸಿಕ್ಸ್ಟಿನಲ್ಲಿ ಇರುತ್ತೆ ಡೈರೆಕ್ಟ್ ಆ ಒಂದು ಫ್ರೇಮ್ಗೆ ನಾವು ಆ್ಯಡ್ ಮಾಡಿದ್ರೆ ಕರೆಕ್ಟ್ಲಿ ಅಡ್ಜಸ್ಟ್ ಆಗುತ್ತೆ ನಂತರ ಜೆ ಪಿ ಜಿ ಪಿ ಎನ್ ಜಿ ಅಂತ ಕೇಳ್ತಾರೆ ಜೆ ಪಿ ಜಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ನಂತರ ಸೇಮ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಾಟ್ ಸೇವ್ ಅಂತ ಇರ್ತಾರೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಯಾವ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿರೋ ಆ ಫೋಟೋನ ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೇಮ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೇಮ್ ಇದನ್ನು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೈನ್ ಎಸ್ ಟು ಸಿಕ್ಸ್ಟೀನ್ ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಸೇಮ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಾರ್ಟಿ ಏಟ್ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಬಿಡುತ್ತಿಗೆ ಐಡಿ ಡಿಫಾಲ್ಟ್ ಆಡ್ ಆಗುತ್ತೆ ನಂತರ ಇಲ್ಲಿ ರೀಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಾಪ್ ಅಲ್ಲಿ ಡೌನ್ ದೊಡ್ಡ ಸಿಂಬಲ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ನಂತರ ಜೆ ಪಿ ಜೆ ಪಿ ಎನ್ ಜಿ ಅಂತ ಕೇಳುತ್ತೆ ನೀವು ಇಲ್ಲಿ ಜೆ ಪಿ ಜಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಜೆ ಪಿ ಜಿನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸೇವ್ ಅಂತ ಕೇಳುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಇದು ಎಚ್ ಡಿ ಇಮೇಜಲ್ಲಿ ಏನಾಗುತ್ತೆ ಅಂದರೆ ಶೇ ಸೇವ್ ಆಗುತ್ತೆ ಯಾವುದೇ ಒಂದು ನಾರ್ಮಲ್ ಕ್ವಾಲಿಟಿಯಲ್ಲಿ ಇರೋದಿಲ್ಲ ನಂತರ ಇಲ್ಲಿ ನೀವು ಏನೋಕ್ಕಾಗುತ್ತೆ ಮೂವ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಗ್ರೂಪ್ ಒನ್ ಅಂತ ಇರುತ್ತೆ ಗ್ರೂಪ್ ಒನ್ ಮೇಲೆ ನೀವು ಫಸ್ಟು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಗ್ರೂಪ್ ಒನ್ ಮೇಲೆ ಸ್ಟ್ಯಾಪ್ ಮಾಡ್ಕೊಂಡ ನಂತರ ಎಡಿಟ್ ಗ್ರೂಪ್ ಅಂತ ಇರುತ್ತೆ ಎಡಿಟ್ ಗ್ರೂಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಒನ್ ಟು ತ್ರೀ ಫೋರ್ ಫೈವ್ ಅಂತ ಫೈವ್ ಗ್ರೂಪ್ಸ್ ಇರುತ್ತೆ ಫಸ್ಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಗ್ರೂಪ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಇಮೇಜ್ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ನಂತರ ಕಲರ್ ಫಿಲ್ ಅಂತ ಇರುತ್ತೆ ಕಲರ್ ಫಿಲ್ ಅಂತ ಇರುತ್ತೆ ನಂತರ ಸಾಗರ ಎಚ್ಚಲ್ ಗೌಡ್ರು ಅಂತ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡಿದ್ರೆ ಅಂತ ಅಂದರೆ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ ಪಿಕ್ಸರ್ಡ್ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಂಡಿರ್ತೀರಲ್ವಾ ಆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಸಿಕ್ಸ್ ಗ್ರೂಪ್ಗೂ ಕೂಡ ನೀವು ನಡಕಾಗುತ್ತೆ ಅಂದ್ರೆ ಈ ಒಂದು ಇಲ್ಲಿ ನೀವು ನೋಡಿ ಒಂದು ಫೈವ್ ಗ್ರೂಪ್ಗೂ ಕೂಡ ಇದೇ ಪಿಕ್ಚರ್ನ ಆಡ್ ಮಾಡ್ಕೊಬೇಕು ಸೆಕೆಂಡ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಎಡಿಟಿವ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಗ್ರೀನ್ ಸ್ಕ್ರೀನ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಒಂದು ಇಮೇಜ್ ಸಿಂಬಲ್ ಇರುತ್ತಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಗ್ಯಾಲರಿ ಓಪನ್ ಆಗುತ್ತೆ ಪಿಕ್ಚರ್ ಒಂದು ಫೋಲ್ಡ್ ಓಪನ್ ಆಗುತ್ತೆ ನಂತರ ಪಿಕ್ಚರ್ ಡಾಕ್ ಫೋಲ್ಡ್ ಓಪನ್ ಆಗಿದ ನಂತರ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆ ಒಂದು ಫೋಟೋನ ನೀವು ಮತ್ತೆ ಮತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ನೆಕ್ಸ್ಟ್ ಸೇಮ್ ಅದೇ ರೀತಿ ಬೇರೆ ಅದೇ ರೀತಿ ಬೇರೆ ಬೇರೆ ಫೋಟೋಸ್ ಗಳನ್ನ ನೀವು ನಡಕತ್ತೆ ಅಂದ್ರೆ ಆಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫೈವ್ ನಾವು ಫಿಲ್ ಮಾಡಿದ್ವಿ ಅಂದ್ರೆ ಎಲ್ಲವೂ ಕೂಡ ಏನಾಗಿರುತ್ತೆ ಅಂದ್ರೆ ಕರೆಕ್ಟ್ಲಿ ಆಡ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತೀವಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಂತರ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ ನಂತರ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿದ್ದೀನಿ ಸೇಮ್ ಅದೇ ಒಂದು ಪಿಕ್ಚರ್ನ ಫೈವ್ ಟೈಮ್ಸ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬೇರೆ ಬೇರೆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬಾರ್ದು ಗ್ರೂಪ್ ಬಿಟ್ಟು ಬೇರೆ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಮಾತ್ರ ನಾವು ಬೇರೆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಗ್ರೂಪ್ಗೆ ನಾವು ಎಡಿಟ್ ಮಾಡ್ತಿದ್ದೀವಿ ಅಂದ್ರೆ ಈ ಒಂದು ಗ್ರೂಪ್ನಲ್ಲಿ ಆ ಒಂದೇ ಫೋಟೋನ ನೀವು ಫೈವ್ ಟೈಮ್ಸ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಸೆಲೆಕ್ಟ್ ಇದ್ದೀನಿ ಅದೇ ಒಂದು ಫೋಟೋನ ಓಪನ್ ಮಾಡ್ಕೊಂಡಿದ್ದೀನಿ ಸೇಮ್ ಮತ್ತೆ ಫೈವ್ ಟೈಮ್ಸ್ ನಾನು ಈ ಒಂದು ಫೋಟೋನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ನಂತರ ಇಲ್ಲಿ ಏನಾಗಿರುತ್ತೆ ಅಂತ ಇಲ್ಲಿ ನೀವು ನೋಡುತ್ತೆ ಅದು ಮಲ್ಟಿಪಲ್ ಫೋಟೋ ಎಫೆಕ್ಟ್ ನಮಗೆ ಇಲ್ಲಿ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದ ಈ ರೀತಿ ನಂತರ ಇಲ್ಲಿ ನೀವು ನೋಡಕ್ಕಾಗುತ್ತೆ ಅಂತಂದ್ರೆ ಬ್ಯಾಗಿಗೆ ಬರಬೇಕಾಗುತ್ತೆ ಬ್ಯಾಗಿಗೆ ಬಂದಿದ ನಂತರ ನಮಗೆ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಗ್ರೂಪ್ ಇರುತ್ತೆ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಗ್ರೂಪ್ ಇರುತ್ತೆ ಅದಕ್ಕೆಲ್ಲವಕ್ಕೂ ಕೂಡ ನೀವೇನಕ್ಕಾಗುತ್ತೆ ಅಂದರೆ ಇಲ್ಲಿ ನಾವು ಯಾವ ರೀತಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ವು ಅದೇ ರೀತಿ ನೀವೇ ನೋಡಕ್ಕಾಗುತ್ತೆ ಅಂದರೆ ನೆಕ್ಸ್ಟ್ ಂತ ಗ್ರೂಪ್ಸ್ಗಳಿಗೂ ಅದೇ ರೀತಿ ಆಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ನೀವು ಅನಿಮೇಷನ್ ಎಫ್ ಟು ವರ್ಕ್ ಆಗ್ತಾ ಇರುತ್ತೆ ಇದಕ್ಕೂ ಕೂಡ ಏನು ಮಾಡಬೇಕಾಗುತ್ತೆ ಅಂತಂದ್ರೆ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಯಾವ ರೀತಿ ಫೋಟೋಸ್ನ ಆಡ್ ಮಾಡೋದು ಒಂದೇ ಫೋನ್ ಐಟಮ್ಸ್ ಸೆಲೆಕ್ಟ್ ಮಾಡ್ಕೊಂಡು ಅದೇ ರೀತಿ ಎಡಿಟ್ ಮಾಡ್ಕೊಬೇಕಾಗತ್ತೆ ಎಲ್ಲದಕ್ಕೂ ಕೂಡ ಫೋಟೋಸ್ಗಳನ್ನ ಆಡ್ ಮಾಡ್ಕೊಂಡ್ವಿ ಅಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಈ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳುವಂಥದನ್ನ ಸ್ಕಿಪ್ ಮಾಡಿದ್ನೋ ಫಸ್ಟ್ ಸ್ಟೆಪ್ಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದನ್ನ ತಿಳ್ಸ್ಕೊಟ್ಟಿದ್ನೋ ಅದೇ ರೀತಿ ನೀವು ಏನಕ್ಕಾಗುತ್ತೆ ಅಂದರೆ ಎಲ್ಲ ಫೋಟೋಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ ಎಲ್ಲ ಫೋಟೋಸ್ಗಳನ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ ನಾವು ಟೆಕ್ಸ್ಟ್ ಪ್ರೀಸೆಟ್ ಆಗಿರ್ಬೋದು ಮತ್ತೆ ಎಫೆಕ್ಟ್ನೇ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ನಡಕಾಗುತ್ತೆ ಅಂದ್ರೆ ಶೇಕ್ ಎಫೆಕ್ಟ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡಿದ ತಕ್ಷಣ ಈ ಒಂದು ಲಿಂಕ್ ಇರುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ ಆಗಿ ನಿಮ್ಮೊಂದು ರೈಟ್ ಮೋಷನ್ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ನೀವು ನಡಕ್ಕಾಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಬೇಕಾಯ್ತು ಕ್ಲಿಕ್ ಮಾಡಿದ ನಂತರ ಈ ಒಂದು ಪ್ರೊಜೆಕ್ಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ತ್ರೀ ಪ್ರಿಸ್ ಗ್ರೋತ್ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತ್ರೀ ಪ್ರಿಸ್ಟ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಕಾಪಿ ಲೇಯರ್ ಅಂತ ಇರುತ್ತೆ ಕಾಪಿ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕ್ ಗೆ ಬರಬೇಕಾಗುತ್ತೆ ಎಡಿಟ್ ಮಾಡ್ತೇವೆ ಅಂತ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಬೇಕಾಗುತ್ತೆ ಬೀಟ್ ಮಾರ್ ಪ್ರೋಜೆಕ್ಟ್ ನ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ನಿಮಗೆ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಆಪ್ಷನ್ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಪೇಸ್ ಲೇಯರ್ ಅಂತ ಇರುತ್ತೆ ಪೇಸ್ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಪೇಸ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಪ್ರಿಸರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಕಂಪ್ಲೀಟ್ಲಿ ಎಂಡಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ತರ್ಟಿ ಸೆಕೆಂಡ್ ಗೆ ನಿಲ್ಸ್ಕೊಬೇಕಾಗುತ್ತೆ ನಿಲ್ಸ್ಕೊಂಡ್ರೆ ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಒಂದು ಫೋರ್ತ್ ಆಪ್ಷನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂತ ಅಂದರೆ ಏನಾಗುತ್ತೆ ಅಂತಂದರೆ ಆನಿಮೇಷನ್ ಎಫೆಕ್ಟು ವರ್ಕ್ ಆಗ್ತಾ ಇರುತ್ತೆ ಎಂಡ್ ವರ್ಗೂ ಕೂಡ ನಂತರ ಇದನ್ನು ಬ್ಯಾಕ್ ಸೈಡ್ಗೆ ಮೂವ್ ಮಾಡಬೇಕಾಗತ್ತೆ ಲಾಂಗ್ ಪ್ರೆಸ್ ಮಾಡಿಕೊಂಡು ನೀವೇನಕ್ಕಾಗುತ್ತೆ ಅಂದರೆ ಕೆಳಗಡೆಗೆ ತಗೊಳ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರ್ದು ಈ ರೀತಿ ನಂತರ ಈ ಡೈಲಾಗ್ಸ್ ಆಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಏನಾಗುತ್ತೆ ನಮಗೆ ಫ್ರಂಟಲ್ಲಿ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ನಂತರ ಈ ಒಂದು ಬ್ಯಾಕ್ ಗ್ರೌಂಡಲ್ಲಿ ಆಡ್ ಮಾಡಿರ್ತೀವಲ್ವಾ ಆ ಪಿಚರ್ನೂ ಕೂಡ ಚೇಂಜ್ ಮಾಡ್ಕೊಬೋದು ಯಾವ ರೀತಿ ನೀವು ಚೇಂಜ್ ಮಾಡಬೇಕು ಈ ನಿಮಗೆ ಯಾರೊಂದು ಫೋಟೋ ಬೇಕೋ ಆ ಒಂದು ಫೋಟೋನ ಆ್ಯಡ್ ಮಾಡ್ಕೊಬೋದು ಯಾವ ರೀತಿ ನೀವು ಆಡ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ನಂತರ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಡೈಲಾಗ್ ಪ್ರಸೆಟ್ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಥರ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಇರುತ್ತೆ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ನೀವು ನಡೋಕ್ಕಾಗುತ್ತೆ ನಾವು ಎಡಿಟ್ ಮಾಡ್ತೇವೆ ಅಂತ ಬೀಟ್ ಮಾಡ್ ಪ್ರೊಸಿಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ ನಿನ್ನ ಬಿಟ್ಟು ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಥರ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಒಂದು ಆನಿಮೇಷನ್ ಎಫೆಕ್ಟ್ ವರ್ಕ್ ಆಗ್ತಾ ಇರುತ್ತೆ ನಂತರ ನೆಕ್ಸ್ಟ್ ಲೈನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾದ್ರೆ ಸೇಮ್ ಇದೇ ರೀತಿ ನೀವು ನಡಕ್ಕಾಗುತ್ತೆ ಅಂತಂದ್ರೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಟೂ ಲೆನ್ಸ್ಗೂ ಕೂಡ ಇದೇ ರೀತಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಪೇಸ್ಟ್ ಮಾಡ್ಕೊಂಡು ನಂತರ ನಾವು ಬಾಟಮಲ್ಲಿ ಇರುತ್ತಲ್ಲ ಪಿಕ್ಚರ್ ಆ ಒಂದು ಪಿಕ್ಚರ್ ನಾವು ಯಾವ ರೀತಿ ಚೇಂಜ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಳ್ತೇನೆ ನಂತರ ಇಲ್ಲಿ ನೀವು ನಡಕ್ಕಾಗುತ್ತೆ ಅಂತಂದ್ರೆ ಬ್ಯಾಗ್ ಸ್ಟಾರ್ಟಿಂಗಿಗೆ ಬರಬೇಕಾಗುತ್ತೆ ಸ್ಟಾರ್ಟಿಂಗಿಗೆ ಮಾಡ್ಕೊಂಡು ನಂತರ ಈ ಒಂದು ಪ್ರೀಸೆಟ್ ಇರುತ್ತಲ್ಲ ಈ ಒಂದು ಪ್ರೀಸೆಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಶೇಕ್ ಎಫೆಕ್ಟ್ನಲ್ಲಿ ಓಪನ್ ಮಾಡ್ಕೊಂಡು ನಂತರ ಈ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಕಾಪಿ ಲೇಯರ್ ಅಂತ ಇರುತ್ತೆ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಾವು ಎಡಿಟ್ ಮಾಡ್ತಿರುವಂತಹ ಬೀಟ್ ಮಾರ್ಕ್ ಪ್ರೊಸೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಪೇಸ್ ಇರುತ್ತಲ್ಲ ಬೀಟ್ ಮಾರ್ಕ್ ಎಂಡಲ್ಲಿ ಒಂದು ಬೀಟ್ ಮಾರ್ಕ್ ಎಂಡಿಗೆ ನಿಲ್ಲಿಸ್ಕೊಂಡು ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಪೇಸ್ಟ್ ಲೇಯರ್ ಅಂತ ಇರುತ್ತೆ ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಬಿಟ್ ಮಾರ್ಕ್ ಇಲ್ಲಿದೆ ಅಂತ ನೋಡ್ಕೋಬೇಕಾಗುತ್ತೆ ಅಲ್ಲಿಗೆ ನಿಲ್ಸ್ಕೊಂಡು ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಒಂದು ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಅಲ್ಲಿಂದ ಅಲ್ಲಿಗೆ ಇನ್ಕ್ರೀಸ್ ಆಗಿರುತ್ತೆ ಇಲ್ಲಿ ನೀವು ನೋಡಿದ್ರೆ ಸ್ಲೋಲಿ ಏನಾಗುತ್ತೆ ಅಂದರೆ ಅದು ಅನಿಮೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಪ್ರಿಸೆಟ್ ಇರುತ್ತೆ ಅದನ್ನು ಸ್ಕಿಪ್ ಮಾಡ್ಕೊಬೇಕಾಗತ್ತೆ ನಂತರ ಆ ಒಂದು ಪ್ರಿಸೆಟ್ ಎಂಡಲ್ಲಿ ನಿಲ್ಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸಿಮ್ ಅದೇ ಒಂದು ಲೇರ್ ಮೇಲೆ ಟ್ಯಾಪ್ ಮಾಡಿ ಎಂಡಿಗೆ ನೆನೆಸ್ಕೊಬೇಕಾಗತ್ತೆ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಫೋರ್ತ್ ಆಪ್ಷನ್ ಮೇಲೆ ಕ್ಲಾಪ್ ಮಾಡಿದ್ರೆ ಅಂತ ಏನಾಗುತ್ತೆ ಅಂದ್ರೆ ಒಂದು ಪ್ರಿಸೆಟ್ ಈ ಒಂದು ಬೀಟ್ ಇಂದ ನೆಕ್ಸ್ಟ್ ಬೀಟ್ ವರ್ಗೂ ಕೂಡ ಡ್ಯೂರೇಷನ್ ಇನ್ಕ್ರೀಸ್ ಆಗಿರುತ್ತೆ ಸೇಮ್ ಎಂಡ್ ವರ್ಗೂ ಕೂಡ ನೀವು ಏನಕ್ಕಾಗುತ್ತೆ ಅಂತಂದ್ರೆ ಬಿಟ್ ಟು ಬಿಟ್ ಈ ಒಂದು ಪ್ರಿಸೆಟ್ ನೀವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಡ್ಯೂರೇಷನ್ ಈ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಎಂಡ್ ವರ್ಗೂ ಕೂಡ ಇದೇ ಒಂದು ಪ್ರೊಸೆಡ್ ಫಾಲೋ ಮಾಡಬೇಕಾಗತ್ತೆ ಈ ರೀತಿ ಎಲ್ಲವನ್ನು ಆ್ಯಡ್ ಮಾಡ್ಕೊಂಡು ನಂತರ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಆ ಒಂದು ಪಿಕ್ಚರ್ ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಇರುವಂತಹ ಪಿಕ್ಚರ್ ಚೇಂಜ್ ಮಾಡಬೇಕು ಅಂದರೆ ಬ್ಯಾಕ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಫಿಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫಿಲ್ ಮೇಲೆ ಟ್ಯಾಪ್ ನಂತರ ಇಮೇಜ್ ಸಿಂಬಲ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಒಂದು ಫೋಟೋನ ಆಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಆ ಫೋಟೋ ಯಾವೊಂದು ಫೋಟೋ ಇದೆ ಅಂತ ನೋಡ್ಕೊಬೇಕಾಗುತ್ತೆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ಲಿ ಆಗಿಲ್ಲ ಅಥವಾ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಆಗಿದೆ ಅಂತ ಇಲ್ಲಿ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಇಲ್ಲಿ ಎಕ್ಸ್ ಆಕ್ಸಿ ಮತ್ತೆ ಎಕ್ಸಿಸ್ ಅಂತ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನೀವು ನಡಕಂದ್ರೆ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಬಿಡುತ್ತೋ ಐಟು ಎಲ್ಲವನ್ನು ಕೂಡ ನೀವು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬಹುದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಂದ್ಸರಿ ವಿಡನ್ನ ಅಪ್ಲೈ ಮಾಡ್ಕೊಬೇಕು ಪರ್ಫೆಕ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಅನಿಮೇಶನ್ ಎಫೆಕ್ಟ್ಸ್ ಆಗಿತ್ತು ಬಹುದು ಈ ಒಂದು ಎಲ್ಲವೂ ಕೂಡ ವರ್ಕ್ ಆಗ್ತಾ ಇರುತ್ತೆ ನಂತರ ಸೆಕೆಂಡ್ ಆಡ್ ಮಾಡ್ಕೊಂಡಿರ್ತೀವಲ್ವಾ ಸೆಕೆಂಡ್ ಪ್ರಿಸೆಟ್ ಇರುತ್ತಲ್ಲ ಅಲ್ಲಿಗೆ ಇರುವಂತ ಡಿಫಾಲ್ಟ್ ಫೋಟೋಸ್ಗಳಿರುತ್ತೆ ಇರುತ್ತೆ ಅಲ್ಲಿಗೆ ನಿಮಗೆ ಬೇಕಾದಂಥ ಫೋಟೋನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಅಂತ ಅಂದರೆ ಒಂದು ಪ್ರಿಸೆಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಮೂವ್ ಮಾಡ್ಕೊಬೇಕಾಗುತ್ತೆ ಒಂದು ಪ್ರಿಸೆಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕು ಇದಕ್ಕೂ ಕೂಡ ನಾನು ಸ್ಟಾರ್ಟಿಂಗ್ ತಿಳಿಸ್ಕೊಟ್ಟಿಲ್ವಾ ನೈನ್ಸ್ ಟು ಸಿಕ್ಸ್ಟೀನ್ ರೇಷ್ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಪಿಕ್ಚರ್ನ ಅಂತ ಇದೆಲ್ಲದಕ್ಕೂ ಕೂಡ ನೈನ್ಸ್ ಟು ಸಿಕ್ಸ್ಟೀನ್ ಫೋಟೋಸ್ಗಳು ಮಾತ್ರ ಅಡ್ಜಸ್ಟ್ ಆಗೋದು ಸೊ ನೈನ್ಸ್ ಟು ಸಿಕ್ಸ್ಟಿನ್ಗೆ ಕನ್ವರ್ಟ್ ಮಾಡಿಕೊಂಡು ಫೋಟೋ ಮೇಲೆ ಟ್ಯಾಪ್ ಮಾಡಿ ಕಲರ್ಫುಲ್ ಮೇಲೆ ಟ್ಯಾಪ್ ಮಾಡಿ ಒಂದು ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಗ್ಯಾಲಿ ಓಪನ್ ಆಗುತ್ತೆ ನೀವು ಯಾವೊಂದು ಅಪ್ಲಿಕೇಶನ್ ಮುಖಾಂತರ ನೈನ್ ಇಷ್ಟ ಕನ್ವರ್ಟ್ ಮಾಡಿದ್ರು ಆ ಒಂದು ಫೋಲ್ಡ್ರನ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಫೋಲ್ಡರ್ನ ಓಪನ್ ಪಿಕ್ಚರ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೈನ್ ಟು ಸಿಕ್ಸ್ಟೀನ್ ಆಗಿರೋದ್ರಿಂದ ಪರ್ಫೆಕ್ಟ್ಲಿ ಆಡ್ ಆಗಿರುತ್ತೆ ನೀವು ಯಾವುದೇ ಒಂದು ಫೋಟೋನ ಆಡ್ ಮಾಡಿ ನೈನ್ ಸಿಕ್ಸ್ಟಿ ರೇಷ್ ಆಫ್ ಫೋಟೋನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸೆಕೆಂಡ್ ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊತಾ ಕಲರ್ ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸಿಮ್ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಬೇರೆ ಒಂದು ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಒಂದು ಫೋಟೋನ ಏನು ಮಾಡ್ಕೊತ ಇದ್ದೀನಿ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಎಂಡ್ವರ್ಗೂ ಕೂಡ ಎಷ್ಟು ಪ್ರೀಸೆಟ್ ಇರುತ್ತೋ ಅಷ್ಟು ಪ್ರೀಸೆಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಕಲರ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ತರ್ಟಿ ಸೆಕೆಂಡ್ ಕೂಡ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇದೇ ರೀತಿ ಎಲ್ಲದಕ್ಕೂ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ನಂತರ ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಸ್ಟಾಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಒಂದು ಸರಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗ ಆಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊ ಸ್ಟೆಪ್ಸ್ ನೀವು ಏನಾದ್ರು ಫಾಲೋ ಮಾಡಿದ್ರೆ ಅಂದ್ರೆ ನೀವು ಕೂಡ ಒಂದು ಸ್ಟಡಿಸ್ ಬಿಡೋನ ಕ್ರಿಯೇಟ್ ಮಾಡ್ಕೊಂಬೋ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಗ್ಯಾಂ ಯು ಫಾರ್ ವಿಂಗ್